ನಟ ದರ್ಶನ್ ಅವರಿಗೆ ಇವತ್ತು ಮಧ್ಯಂತರ ಜಾಮೀನು ಸಿಕ್ಕಿದ್ದು ಈಗ ಆಲ್ರೆಡಿ ಬಳ್ಳಾರಿ ಜೈಲಿನಿಂದ ಆಚೆ ಬಂದಿದ್ದಾರೆ. ಬೆಂಗಳೂರಿನತ್ತ ಅವರು ಪಯಣ ಬೆಳೆಸಿರುವಂತದ್ದು. ನಮ್ ಜೊತೆ ಈ ಬಗ್ಗೆ ಖುಷಿಯನ್ನ ಹಂಚ್ಕೊಳ್ಳೋದಕ್ಕೆ ನಿರ್ದೇಶಕ ತರುಣ್ ಸುಧೀರ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನಿಮ್ಮ ಅಣ್ಣ ರಿಲೀಸ್ ಆಗಿದ್ದಾರೆ ಇವತ್ತು, ಆಲ್ರೆಡಿ ಬೆಂಗಳೂರಿಗೆ ಬರ್ತಿದ್ದಾರೆ. ಸೊ ಎಷ್ಟು ಖುಷಿ ಆಗ್ತಿದೆ ತಮ್ಮನಾಗಿ? ಮೊದಲನೇದಾಗಿ ಒಂದು ನೆಮ್ಮದಿ ಇದೆ ಇವಾಗ. ಯಾಕೆ ಅಂತಂದ್ರೆ ಕಳೆದ ಒಂದು 2-3 ವಾರದಿಂದ ಅವ್ರಿಗೆ ಒಂದು ಹೆಲ್ತ್ ಕನ್ಸರ್ನ್ಸ್ ನ ನಾವೇನು ನೋಡ್ತಾ ಇದ್ವಿ, ಅದು ತುಂಬಾ ನಮಗೆ ಒಂಚೂರು ಆತಂಕ ಮೂಡಿಸ್ಬಿಟ್ಟಿತ್ತು. ಏನಪ್ಪ ಇದು, ಈ ಥರ ಹಿಂಗೆ ಆಗ್ತಾ ಇದೆ. ಯಾಕಂದ್ರೆ ದರ್ಶನ್ ಸರ್ ಹೆಂಗೆ ಅಂತಂದ್ರೆ ಅವ್ರಿಗೆ ಎಷ್ಟೇ ಪೇಯ್ನು ಏನೇ ನೋವು ಇದ್ರೂ ತೋರಿಸ್ಕೊಳಲ್ಲ ಅವರು. ಅಂಥದ್ದು ಅವ್ರ ಕೈಯಲ್ಲೇ ನಡೆಯ ಕಷ್ಟ ಆಗ್ತಿದೆ, ಇದೆಲ್ಲ ಆಗ್ತಿದೆ ಅಂದ್ರೆ ಅದು ಎಕ್ಸ್ಟ್ರೀಮ್ ಇರುತ್ತೆ ಅನ್ನೋ ಒಂದು ಒಂದು ಗೊತ್ತು ನಮಗೆ. ಹಾಗಾಗಿ ಇದು ಹಿಂಗಪ್ಪ ಈ ಥರದ ಆಗ್ತಾ ಇದೆಯಲ್ಲ ಅಂತ ಒಂದು ಆತಂಕ ಇತ್ತು. ಸೊ ನ್ಯಾಯಾಲಯ ಒಂದು ಅತ್ಯುತ್ತಮವಾದಂತ ಒಂದು ತೀರ್ಪು ತಗೊಂಡು ಅವ್ರಿಗೆ ಮಧ್ಯಂತರ ಜಾಮೀನು ಕೊಟ್ಟಿದ್ದಾರೆ. ಒಂದು 6 ವಾರಗಳ ಕಾಲ ಅವರು ಟ್ರೀಟ್ಮೆಂಟ್ ಆಗಬೇಕು ಅನ್ನೋದಕ್ಕೋಸ್ಕರ, ಅದು ತುಂಬಾ ಪ್ರೆಷಿಯಸ್ ಟೈಮ್ ಅದು. ಹಾಗಾಗಿ ಅದಕ್ಕೆ ಫಸ್ಟ್ ನಾನು ಧನ್ಯವಾದಗಳನ್ನ ನ್ಯಾಯಾಲಯಕ್ಕೆ ಹೇಳ್ತೀನಿ. ಅಂಡ್ ಅವರ ಟ್ರೀಟ್ಮೆಂಟ್ ಬರ್ತಾ ಇರೋದು, ಅವ್ರಿಗೆ ಬೆಟರ್ ಆಗ್ತಾರಲ್ಲ ಅನ್ನೋದು ತುಂಬಾ ಖುಷಿ ಇದೆ ನಮಗೆ. ಈಗ ಅವ್ರಿಗೆ ಬ್ಯಾಕ್ ಪೇನ್ ರೀಸನ್ ಇಂದ ಸರ್ಜರಿ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ ಬೈಲ್ ಕೊಟ್ಟಿರುವಂತದ್ದು. ಸೊ ನಿಜವಾಗ್ಲೂ ದರ್ಶನ್ ಸರ್ಗೆ ಮುಂಚೆಯಿಂದನೂ ಬ್ಯಾಕ್ ಪೇನ್ ಇತ್ತ ಸರ್? ಅಮ್ಮ, ಅವ್ರಿಗೆ ನನಗೆ ಗೊತ್ತಿದಂತ ಒಂದು ವಿಷಯ ಹೇಳ್ತೀನಿ ನಿಮಗೆ. ಐ ತಿಂಕ್ ನಾವು 2023 ಅರ್ಲಿ ಸ್ಟೇಜಸ್ ಅಲ್ಲಿ ಜನವರಿ ಫೆಬ್ರವರಿನಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದು ಪೋರ್ಷನ್ ಶೂಟ್ ಮಾಡ್ತೀವಿ ಫೈಟ್. ನೀವು ಕಾಟರ ನೋಡಿದ್ರೆ ಅದ್ರಲ್ಲಿ ಒಂದು ಬಾಯಲ್ಲಿ ಕತ್ತಿ ಹಿಡ್ಕೊಂಡು ಫೈಟ್ ಮಾಡ್ತಾರ ಫಾರೆಸ್ಟ್ ಅಲ್ಲಿ. ಸೊ ಆ ಫೈಟ್ ಮಾಡ್ಬೇಕಾದ್ರೆ 3ನೇ ದಿನಕ್ಕೋ 4ನೇ ದಿವಸಕ್ಕೋ ಸಾರ್ ಬರ್ಬೇಕಾದ್ರೆ ಸ್ವಲ್ಪ ಕುಣ್ತಾ ಇದ್ರು. ನಾನು ಅವಲೇ ಫೈಟ್ ಅಲ್ಲಿ ನೋಡಿದೆ, ಯಾಕೆ ಮಾ ಒಂಚೂರು ಕುಣ್ತಾ ಇದ್ರೆ, ಏನಾಯ್ತು ಕಾಲಿಗೆ ಲೇಟ್ ಆಯ್ತಾ ನಾನು ಹುಡುಕ್ತಾ ಅಂತ. ಏ ಇಲ್ಲ ಮಗನ, ಏನಿಲ್ಲ ಮಗನ ಅಂತ ಮತ್ತೆ ಮಾಡ್ತಾ ಇದ್ರು. ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಅದು ಗೊತ್ತಾಗ್ತಿತ್ತು. ಕೇಳಿದ್ರೆ ಇಲ್ಲ ಏನೋ ಒಂಚೂರು ಲೆಗ್ ನನಗೆ ಪೇಯ್ನ್ ಆಗ್ತಿದೆ, ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತದೆ, ಆಗ್ತಾ ಇಲ್ಲ ಅಂತ. ಸರಿ ಶೂಟ್ ಕ್ಯಾನ್ಸಲ್ ಮಾಡೋಣ ಹಂಗಾರೆ ಅಂತಂದ್ರೆ, ಬೇಡ ಯಾವುದೇ ಕಾರಣಕ್ಕೂ ಶೂಟ್ ಕ್ಯಾನ್ಸಲ್ ಮಾಡಬಾರ್ದು, ಇಷ್ಟೊಂದೆಲ್ಲ ಸೆಟಪ್ ಮಾಸ್ಟರ್ ಎಲ್ಲ ಬಂದಿದ್ದಾರೆ ಹೈದರಾಬಾದಿಂದ, ಬೇಡ ಅಂತಂದ್ರು. ಸರಿ ಅಂತಂದ್ಬಿಟ್ಟು ನಾವೊಂದು 7-8 ದಿವಸ ಶೂಟಿಂಗ್ ಇತ್ತು, ಫುಲ್ ಮುಗಿಸಿದ್ವಿ. ನೈಟ್ ಒಂದು ದಿವಸ ರಾತ್ರಿಯಿಂದ ಬೆಳಗಿನ ಜಾವ ತನಕ ಮಾಡಿದ್ವಿ, ಕೋಆಪರೇಟ್ ಮಾಡಿ ಪಾಪ ಮಾಡಿದ್ರು. ಅದಾದ್ಮೇಲೆ ಶೆಡ್ಯೂಲ್ ಬ್ರೇಕ್ ಆಯಿತು. ಅವಾಗ ನಾನು ಮನೆಗೆ ಹೋದಾಗ ಬಸ್ ಏನು ಬಳಸೋದು ಅಂತಂದ್ರೆ, ಅದು ಕಾಲು ನೋವಲ್ಲ ಮಗನೇ, ನನಗೆ ಬ್ಯಾಕ್ ಪೇನ್. ಅದು ಯಾವಾಗ ನನಗೆ ಅದು ಬ್ಯಾಕ್ ಪೇನ್ ಜಾಸ್ತಿ ಆಗುತ್ತೆ ಅಲ್ಲಿಂದ ನನಗದು ಎಫೆಕ್ಟ್ ಆಗಿ ಕಾಲು ತನಕ ಪೇನ್ ಆಗುತ್ತೆ, ನನ್ನ ಕಾಲು ಇಡಕ್ಕೆ ಆಗಲ್ಲ, ಹಂಗೆ ಆಗ್ಬಿಡತ್ತೆ ನನಗೆ ಅಂತ ಅಂದರು. ಅವಾಗ ನಾನು ಮತ್ತೆ ಇದೇನು ಟ್ರೀಟ್ಮೆಂಟ್ ಇದೆಲ್ಲ ಹೆಂಗೆ ಅಂದ್ರೆ, ಇಲ್ಲ ಒಂಚೂರು ಫಿಸಿಯೋಥೆರಪಿನೋ ಇಂಥ ಥರ ಏನು ಮೆಡಿಸಿನ್ಸ್ ತೊಗೋತೀನಿ ಅಷ್ಟೇ, ಮತ್ತೆ ತೋರಿಸ್ಕೋಬೋದಲ್ಲ ಡಾಕ್ಟರ್ಗೆ ಅಂತಂದರೆ, ಬೇಡ ಮಗನೆ ನಾನು ಹೋಗೋದು, ಅವ್ರು ನನಗೆ ಏನೋ ಹೇಳೋದು, ಇದೇನೋ ಆಪರೇಷನ್ ಮಾಡಿಸ್ಕೋಬೇಕು, ಇನ್ನೇನೋ ಹೇಳ್ಬಿಟ್ರು ಅಂತಂದರೆ 3-4 ತಿಂಗಳು ರೆಸ್ಟು ಅಂತ ಹೇಳ್ತಾರೆ. ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಪಿಕ್ಚರ್ ನಡೀತಾ ಇರತ್ತೆ, ಅಲ್ಲಿ ಯಾರಿಗೆ ನನ್ನ ಜವಾಬ್ದಾರಿ? ಬೇಡ ಬೇಡ, ಸ್ವಲ್ಪ ಇದು ಸರಿಯಾಗುತ್ತೆ ಸರಿಯಾಗುತ್ತೆ, ತಲೆ ಕೆಡಿಸ್ಕೊಬಿಡ, ನೀನು ಆರಾಮಾಗಿರು ಅಂತ ಹೇಳೋರು. ಸೊ ಇವತ್ತು ನನಗದು ಕನೆಕ್ಟ್ ಆಗೋಯ್ತು, ಎಷ್ಟು ಅವ್ರಿಗೆ ಸಮಸ್ಯೆ ಕೊಡ್ತಾ ಇತ್ತು. ಅವ್ರೇನಾಗ್ತಿತ್ತು, ಇಲ್ಲಿದ್ದಾಗ ತಾತ್ಕಾಲಿಕ ಒಂದು ಅಡ್ಜಸ್ಟ್ಮೆಂಟ್ ಅಲ್ಲೇ ಅವ್ರು ಮಾಡ್ಕೊಂಡ್ ಬಂದ್ಬಿಟ್ರು. ಅದು ಇಲ್ಲಿಂದ ಅವ್ರು ಯಾವಾಗ ಬಳ್ಳಾರಿಗೆ ಹೋದ್ರು, ಬಹುಶಃ ಅಲ್ಲಿ ಹೋದ ತಕ್ಷಣ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ನ್ಯೂಸ್ ಎಲ್ಲ ನೋಡಿದಂಗೆ ಸರ್ಜಿಕಲ್ ಚೇರ್ ಒಂದು ಅವ್ರಿಗೆ ಕಮೋಡ್ ಇರ್ಲಿಲ್ಲ ಅನ್ನೋದಕ್ಕೋಸ್ಕರ, ಅದು ರೆಸ್ಟೋರೆಂಟ್ ಟಾಯ್ಲೆಟ್ ಇರ್ಲಿಲ್ಲ ಅನ್ನೋದಕ್ಕೋಸ್ಕರ ಅದು ಕೇಳಿದ್ರು, ಅದು ಸಿಕ್ಕಿಲ್ಲ ಅಂತ ನರ್ಚಿಸ ಆಯ್ತು. ಬೇಬಿ ಅದು ಹಾಗೆ ಅವರು ನೆಲ ಮೇಲೆ ಅಲ್ಲಿ ಕಲ್ ಮೇಲೆ ಮಲಗಬೇಕು, ಕುತ್ಕೋಬೇಕು ಎಲ್ಲ ಇದ್ದಾಗ ಅದೆಲ್ಲ ಎಫೆಕ್ಟ್ ಆಗುತ್ತೆ ನಮಗೆ. ಸೊ ಆಮೇಲೆ ಅದೊಂದು ಒಂದು ದೈತ್ಯ ದೇಹ, ಅದು 6'3" 6'4" ಇದ್ದಾರೆ ಅವರು. ಸೊ ಅದಷ್ಟು ಈಸಿ ಅಲ್ಲ ಹೈಟಿನವ್ರಿಗೆ. ಸೊ ಹಂಗಾಗಿ ಇದು ಜಾಸ್ತಿ ಆಗಿದೆ ಅನ್ನೋದು ನನ್ನ ಒಂದು ಫೀಲಿಂಗ್. ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ಇದು ನ್ಯಾಯಾಲಯ ಕೊಟ್ಟಿರೋ ತೀರ್ಪು ತುಂಬಾ ಸ್ವಾಗತಾರ್ಹ. ಅಂಡ್ ವಿ ಆರ್ ಆಲ್ ವೆರಿ ಹ್ಯಾಪಿ.